ಹೇಗೆ ಮನುಷ್ಯರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೋ ಅದೇ ರೀತಿಯಲ್ಲಿ ನಾವು ಮನೆಗೆ ಒಂದು ಹಬ್ಬದ ಆಚರಣೆಯನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಗೇಹಾರಂಭದ ಕಾಲದಲ್ಲಿ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಿರ್ತೇವೆ, ಆದರೆ ವರ್ಷ ಪ್ರತಿ ಮಾಡುವುದರಿಂದ ನಮಗೆ ಅನುಕೂಲತೆಗಳು ಜಾಸ್ತಿ ಆಗ್ತದೆ. ಅನ್ಯ ಆಹಾರವನ್ನು ಸ್ವೀಕಾರ ಮಾಡುವವರು, ಇಲ್ಲಿ ಮಾಂಸವಾಗಿರಲಿ ಅಥವಾ ಮೀನುಗಳಾಗಿರಲಿ ಇತ್ಯಾದಿಗಳನ್ನ ಭಕ್ಷಣೆ ಮಾಡತಕ್ಕಂಥವರು ಎಷ್ಟು ದಿವಸ ಹಿಂದೆ ಬಿಡಬೇಕು ಮುಂದೆ ಬಿಡಬೇಕು? ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಭ್ರುವಂ ಲೀಲಯಾ ವಿದತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ಶ್ರೀ ಸತ್ಯನಾರಾಯಣಾಯ ನಮಃ. ಆತ್ಮೀಯರೇ, ನಾವು ಮನೆಯಲ್ಲಿ ಒಂದು ಗಣಹೋಮವನ್ನು ಹಾಕ್ತಾ ಇದ್ದೇವೆ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಸಹಿತವಾಗಿ ನಾವು ಮಾಡಬೇಕು. ಹೇಗೆ ಮನುಷ್ಯರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೋ ಅದೇ ರೀತಿಯಲ್ಲಿ ನಾವು ಮನೆಗೆ ಒಂದು ಹಬ್ಬದ ಆಚರಣೆಯನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಅದು ಗೇಹ, ಇದು ದೇಹ. ದೇಹಕ್ಕೆ ಹೇಗೆ ಎಷ್ಟು ಪ್ರಾಮುಖ್ಯವೋ ಗೇಹಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಗೇಹಾರಂಭದ ಕಾಲದಲ್ಲಿ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಿರ್ತೇವೆ, ಆದರೆ ವರ್ಷ ಪ್ರತಿ ಮಾಡುವುದರಿಂದ ನಮಗೆ ಅನುಕೂಲತೆಗಳು ಜಾಸ್ತಿ ಆಗ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಆಹಾರವನ್ನು ಸ್ವೀಕಾರ ಮಾಡುವಂತಹ ವಿಷಯದಲ್ಲಿ ಕೆಲವರು ಹೇಳ್ತಾರೆ, ಪೂಜೆ ಮಾಡುವಾಗ ನೀವು ಹಸಿದುಕೊಂಡೇ ಪೂಜೆ ಮಾಡಬೇಕು. ಕೆಲವರ ಅಭಿಪ್ರಾಯ ಇದೆ, ಹಸಿದುಕೊಳ್ಳಬಾರದು, ನೀವು ಸ್ವಲ್ಪ ಮಟ್ಟಿಗೆ ಆಹಾರವನ್ನು ತೆಗೆದುಕೊಂಡಾದರೂ ಪೂಜೆ ಮಾಡಬೇಕು ಅನ್ನುವಂಥದ್ದು. ಏನೇ ಇರಲಿ, ಆಹಾರ ನಮಗೆ ಅತಿ ಮುಖ್ಯ ದೇಹಕ್ಕೆ. ಈ ಆಹಾರವನ್ನು ತೆಗೆದುಕೊಳ್ಳುವಲ್ಲಿ ಸತ್ಯನಾರಾಯಣ ಪೂಜೆ ಮನೆಯಲ್ಲಿ ಒಂದು ಪೂಜೆ ಪುರಸ್ಕಾರ ಇರುವಾಗ ಅನ್ಯ ಆಹಾರವನ್ನು ಸ್ವೀಕಾರ ಮಾಡುವವರು, ಇಲ್ಲಿ ಮಾಂಸವಾಗಿರಲಿ ಅಥವಾ ಮೀನುಗಳಾಗಿರಲಿ ಇತ್ಯಾದಿಗಳನ್ನ ಭಕ್ಷಣೆ ಮಾಡತಕ್ಕಂಥವರು ಎಷ್ಟು ದಿವಸ ಹಿಂದೆ ಬಿಡಬೇಕು ಮುಂದೆ ಬಿಡಬೇಕು? ಇದು ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು, ವಿಶೇಷವಾಗಿರತಕ್ಕಂಥದ್ದು. ನೋಡಿ, ಸಾಧಾರಣವಾಗಿ ಒಂದು ವಾರ ಹಿಂದಿನಿಂದಲೂ ಮಾಂಸಾಹಾರವನ್ನು ಮಾಡಕೂಡದು. ಕೊನೆಯ ಪಕ್ಷ 7 ದಿವಸನಾದ್ರೂ ಬಿಟ್ಟಿರಬೇಕು. ಕೊನೆಯ ಪಕ್ಷ 24 ದಿವಸ ಬಿಟ್ಟರೆ ಅತ್ಯಂತ ಶುಭ. ಹಿಂದೆ 24 ದಿವಸ, ಮುಂದೆ 24 ದಿವಸ, ಅರ್ಥಾತ್ 48 ದಿವಸಗಳವರೆಗೆ ನೀವು ಅನ್ಯ ಆಹಾರವನ್ನು ಸ್ವೀಕಾರ ಮಾಡಬಾರದು. ಒಂದು ಸತ್ಯನಾರಾಯಣ ಪೂಜೆ ಮಾಡುವಾಗ 24 ದಿವಸ ಹಿಂದೆ, 24 ದಿವಸ ಮುಂದೆ. ಅನ್ಯ ಆಹಾರವನ್ನು ಸ್ವೀಕಾರ ಮಾಡುವುದರಿಂದ ನೀವು ಮಾಡಿದಂತಹ ಪುಣ್ಯ ಸಂಗ್ರಹವು ಸಹಿತವಾಗಿ ನಶಿಸಿ ಹೋಗ್ತದೆ. 24 ದಿವಸ ಬಿಟ್ಟಿರ್ಲಿಕ್ಕೆ ಆಗಲ್ಲ ಹೇಳುವವರು ಇದ್ದೀರಿ. ಕೊನೆಯ ಪಕ್ಷ 7 ದಿವಸ ಆದರೂ ಮಾಡಿ, 7 ದಿವಸ ಹಿಂದೆ, 7 ದಿವಸ ಮುಂದೆ, ಈ ರೀತಿಯಲ್ಲಿ ನೀವು ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಂತೂ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನೆಯಲ್ಲಿ ಮಾಡಲ್ಲ ಹೇಳಿ ಹೊರಗಡೆ ಹೋಗಿ ತಿನ್ಕೊಂಡು ಬಂದ್ಬಿಡ್ತೀರಿ. ಆದರೆ ಅದರಿಂದಲೂ ಅಪಾಯ ಇರತಕ್ಕಂಥದ್ದು, ನಿಮ್ಮ ಮನೆಯಲ್ಲಿ ಮಾಡಿದಂತಹ ಸತ್ಯನಾರಾಯಣ ಪೂಜೆಯ ಫಲ ನಿಮಗಲ್ಲದೆ ಪಕ್ಕದ ಮನೆಯವನಿಗೆ ಹೋಗೋದಿಲ್ಲ, ಅಥವಾ ನಿಮಗೆ ಆಹಾರವನ್ನು ಕೊಟ್ಟವನಿಗೆ ಹೋಗಿ ಸೇರಲ್ಲ. ಆದ್ದರಿಂದ ಅದನ್ನ ನಾವು ಏನು ಪೂಜೆಯನ್ನು ಮಾಡಿರ್ತೀವೋ ಆ ಪೂಜಾ ಫಲವನ್ನು ನಾವೇ ಅನುಭವಿಸಬೇಕು ಅಂತಾದಲ್ಲಿ 48 ದಿನಗಳವರೆಗೆ ನಿರಂತರವಾಗಿ ನೀವು ಆಹಾರವನ್ನು ಅನ್ಯ ಆಹಾರವನ್ನು ತ್ಯಜಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಿಮಗೆ ಸತ್ಯನಾರಾಯಣ ಪೂಜೆಗೆ ಕೂಡುವುದಕ್ಕೆ ಅಧಿಕಾರ ಬರ್ತದೆ. ಇಲ್ಲದಿದ್ದಲ್ಲಿ ನೀವು ತಪ್ಪು ಮಾಡಿದಲ್ಲಿ ಅಲ್ಲಿ ದಂಡವನ್ನಿಟ್ಟು ಅದಕ್ಕೆ ಹೇಳುವಂತಹದ್ದು ಕೃಚ್ಛ್ರ ಅಂತ ಹೇಳ್ತಾರೆ. ಆ ಕೃಚ್ಛ್ರವನ್ನಿಟ್ಟು, ಪ್ರಾಯಶ್ಚಿತ್ತ ಕೃಚ್ಛ್ರವನ್ನಿಟ್ಟುಕೊಂಡು ಪ್ರಾಯಶ್ಚಿತ್ತಾದಿಗಳಿಂದ ಮಾಡಿಕೊಂಡು ಕೂಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಆದರೆ ಅದು ನಿಮಗೆ ತಾತ್ಕಾಲಿಕ, ನಿಮಗೆ ನಿತ್ಯ ನೂತನವಾಗಿ ನಿರಂತರವಾಗಿ ಬೇಕು ಅಂತಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ 48 ದಿನಗಳ ಕಾಲ ಬಿಡಲೇಬೇಕಾಗಿರ್ತಕ್ಕಂಥದ್ದು ಅನ್ಯ ಆಹಾರವನ್ನು. ಅದನ್ನು ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಆಗ್ತದೆ, ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.